ಶ್ರೀ ಅನ್ನಪೂರ್ಣೇಶ್ವರ ದೇವಿಯೇ ನಮಃ. ಗಣೇಶನಿಗೆ ಪ್ರಿಯವಾದ ಪತ್ರೆ ಗರಿಕೆ ಹುಲ್ಲಿನ ಔಷಧೀಯ ಗುಣಗಳ ಬಗ್ಗೆ ನಾವು ಇಂದು ತಿಳಿದುಕೊಳ್ಳೋಣ. ಕನ್ನಡದಲ್ಲಿ ಗರಿಕೆ ಹುಲ್ಲು ಅಂಬಟಿ ಎಂದು ಕರೆಯಲ್ಪಡುವ ಈ ಪತ್ರೆ ಗಣೇಶನ ಪೂಜೆಯಲ್ಲಿ ಉಪಯೋಗಿಸುವ ಅಷ್ಟಮಂಗಳ ವಸ್ತುಗಳಲ್ಲಿ ಇದು ಒಂದು. ಇಂದಿನ ಕಾಲದಲ್ಲಿ ಅನಲಾಸುರ ಎಂಬ ರಾಕ್ಷಸ ಗಣಪತಿಯ ಹೊಟ್ಟೆಯಲ್ಲಿ ಹೋಗಿ ಕುಳಿತಾಗ ಅದರಿಂದ ಉರಿಯು ಹೆಚ್ಚಾದಾಗ ಉರಿಯ ಶಮನಕ್ಕಾಗಿ ಪಾರ್ವತಿಯು 21 ಧ್ರುವಪತ್ರೆಯ ರಸವನ್ನು ಗಣೇಶನಿಗೆ ಕುಡಿಯಲು ಕೊಡಲಾಗಿ ಉರಿಯು ತಣ್ಣಗಾಯಿತು. ಅಂದಿನಿಂದ ಧ್ರುವಪತ್ರೆಯು ಗಣೇಶನ ಪ್ರಿಯ ಪತ್ರೆಯಾಯಿತು ಎಂದು ಪುರಾಣಗಳಲ್ಲಿ ವಿವರಿಸಲಾಗಿದೆ. ಪೂಜೆಗಲ್ಲದೆ ಆರೋಗ್ಯದ ದೃಷ್ಟಿಯಿಂದಲೂ ಗರಿಕೆಯು ಮುಂಚೂಣಿಯಲ್ಲಿದೆ. ಅದರ ಕೆಲವು ಔಷಧೀಯ ಗುಣಗಳು ಇಂತಿವೆ. ಸುಟ್ಟ ಗಾಯಗಳಿಗೆ ಗರಿಕೆಯ ರಸವನ್ನು ಕೊಬ್ಬರಿಯ ಎಣ್ಣೆಯ ಜೊತೆ ಬೆರೆಸಿ ಹಚ್ಚಿದರೆ ಕಲೆಗಳು ಮಾಯವಾಗುತ್ತದೆ. ಅಜೀರ್ಣ ಉಂಟಾದಾಗ ಗರಿಕೆ ರಸದ ಸೇವನೆ ಒಳ್ಳೆಯದು. ಜ್ವರದಿಂದ ನಿಶಕ್ತಿ ಇರುವಾಗ ಗರಿಕೆ ರಸಕ್ಕೆ ಜೇನುತುಪ್ಪವನ್ನು ಬೆರೆಸಿ ಸೇವಿಸಿದರೆ ಸುಸ್ತು ಕಡಿಮೆಯಾಗುತ್ತದೆ. ಹಸಿವಾಗದಿದ್ದಲ್ಲಿ ಗರಿಕೆ ರಸಕ್ಕೆ ಶುಂಠಿ ಪುಡಿ, ಜೀರಿಗೆ ಪುಡಿ ಮತ್ತು ಜೇನುತುಪ್ಪವನ್ನು ಬೆರೆಸಿ ಸೇವಿಸಿದರೆ ಹಸಿವು ಕಾಣಿಸಿಕೊಳ್ಳುತ್ತದೆ. ನವೆ, ಗಜ್ಜಿ, ದದ್ದುಗಳ ಮುಂತಾದ ಚರ್ಮರೋಗಗಳಿಂದ ಬಾಧೆ ಪಡುವವರು ದಿನಕ್ಕೆ 2 ಬಾರಿ ಗರಿಕೆ ಮತ್ತು ಅರಿಶಿನವನ್ನು ನುಣ್ಣಗೆ ಅರಿದು ಲೇಪಿಸಿದ್ದಲ್ಲಿ ಚರ್ಮ ಸಂಬಂಧಿ ಕಾಯಿಲೆಗಳಿಂದ ಮುಕ್ತರಾಗಬಹುದು. ಮೂಗಿನಿಂದ ರಕ್ತಸ್ರಾವವಾಗುತ್ತಿದ್ದಲ್ಲಿ ಗರಿಕೆ ಹುಲ್ಲಿನ ರಸ ಕುಡಿಯುವುದಲ್ಲದೆ ರಸದ ಕೆಲವು ಹನಿಗಳನ್ನು ಮೂಗಿಗೆ ಹಾಕಬೇಕು. ಮೂಲವ್ಯಾಧಿಯಿಂದ ಬಳಲುತ್ತಿರುವವರು ಗರಿಕೆಯ ರಸವನ್ನು ದಿನಕ್ಕೆರಡು 3 ಬಾರಿ 3 ಚಮಚೆಯಷ್ಟು ಕುಡಿಯಬೇಕು. ವಾಂತಿಯಾಗುತ್ತಿದ್ದಲ್ಲಿ ಗರಿಕೆಯನ್ನು ಅಕ್ಕಿ ತೊಳೆದ ನೀರಿನಲ್ಲಿ ಬೆರೆಸಿ ಕುಡಿಯಬೇಕು. ಮೂತ್ರ ಕಟ್ಟಿದ್ದಲ್ಲಿ ಗರಿಕೆಯ ರಸವನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ಸೇವಿಸಬೇಕು. ಗರಿಕೆಯನ್ನು ನೀರಿನಲ್ಲಿ ಹಾಕಿ ಸಣ್ಣ ಉರಿಯಲ್ಲಿ ಕಾಯಿಸಿ 1/2 ಲೀಟರ್ನಷ್ಟಾದಾಗ ಇಳಿಸಿ ಅದಕ್ಕೆ ಹಾಲು ಮತ್ತು ಬೆಲ್ಲ ಬೆರೆಸಿ ಕುಡಿಯುವುದರಿಂದ ವೀರ್ಯ ವೃದ್ಧಿಯಾಗುತ್ತದೆ. ಚೇಳು ಕಚ್ಚಿದಾಗ ಗರಿಕೆಯ ರಸವನ್ನು ಕಚ್ಚಿದ ಭಾಗಕ್ಕೆ ಲೇಪಿಸುವುದಲ್ಲದೆ ಗರಿಕೆಯ ರಸವನ್ನು ಕುಡಿಯಬೇಕು. ಈ ಮನೆ ಮದ್ದನ್ನು ಚಿಕ್ಕ ಚಿಕ್ಕ ಸಾಮಾನ್ಯ ಕಾಯಿಲೆಗಳಿಗೆ ಉಪಯೋಗಿಸಬಹುದು. ನಿಮ್ಮನ್ನು ಪದೇ ಪದೇ ಕಾಡುತ್ತಿರುವಂತಹ ಕಾಯಿಲೆಗಳಿಗೆ ನೀವು ವೈದ್ಯರನ್ನು ಭೇಟಿ ಮಾಡಬಹುದು. ನಮ್ಮ ಮುಂದಿನ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.